ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೀಪಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಸ್ವಾಸ್ತಿಕ್ ಸ್ವೀಟ್ ಹೋಮ್. ನಮ್ಮ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಇವತ್ತಿನ ರೆಸಿಪಿ ಬಂದು 2 ಕೆಜಿ ಆಲೂಗಡ್ಡೆ ಇದ್ದರೆ ಸಾಕು, ವರ್ಷ ಇಡೀ ನಾವು ಸ್ನ್ಯಾಕ್ಸ್ ಮಾಡಿಟ್ಕೋಬೋದು. ಅದು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ, ನಾನು 1 ಕೆಜಿ ಆಲೂಗಡ್ಡೆ ತಗೊಂಡಿದ್ದೀನಿ. 1 ಕೆಜಿ ಆಲೂಗಡ್ಡೆನ ಸಿಪ್ಪೆ ಎಲ್ಲ ಈ ಥರ ತೆಗಿಬೇಕು. ತೆಗೆದು ಒಂದು ಕಡೆ ಫ್ರೆಶ್ ನೀರು ಇಟ್ಕೊಂಡಿರಬೇಕು, ಆ ನೀರಲ್ಲಿ ಹಾಕಿ ತೊಳ್ಕೋಬೇಕು. ಎಲ್ಲ ಸಿಪ್ಪೆ ತೆಗೆದಾಯಿತು, ಈ ಥರ ನೀರಲ್ಲಿ ನೀಟಾಗಿ ತೊಳೆದಿಡಬೇಕು. ಆಲೂಗಡ್ಡೆ ಎಲ್ಲ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಒಂದು ಕಡೆ ಫ್ರೆಶ್ ನೀರು ಇಟ್ಕೊಂಡಿದ್ದೀನಿ. ಇವಾಗ ಈ ಥರ ಆಲೂಗಡ್ಡೆ ಚಿಪ್ಸ್ ಮಾಡೋದಕ್ಕೆ ಈ ಥರ ಸ್ಟ್ಯಾಂಡ್ ಸಿಗುತ್ತೆ. ನೀವು ಪಾತ್ರೆ ಅಂಗಡಿಗೆಲ್ಲ ಕೇಳಿದ್ರೆ ಸಿಗುತ್ತೆ ಈ ಥರದ್ದು. ಆಲೂಗಡ್ಡೆ ಚಿಪ್ಸ್ ಮಾಡೋದಂದ್ರೆ ಕೊಡ್ತಾರೆ. ಇವಾಗ ಸ್ವಲ್ಪ ಮೀಡಿಯಮ್ ಸೈಜ್ ಆಲೂಗಡ್ಡೆ ತಗೊಳ್ರಿ. ಈ ಥರ ಮಾಡಬೇಕು, ಇಲ್ಲ ನಿಮ್ಗೆ ಈ ಥರ ಸಿಕ್ಕಿಲ್ಲ ಅಂದರೆ ಸಣ್ಣಗೆ ಚಾಕುವಲ್ಲಿ ಕಟ್ ಮಾಡ್ಕೋಬೋದು. ತುಂಬ ಸಣ್ಣಗೆ ಬರಬೇಕು, ತುಂಬ ದಪ್ಪ ಬಂದರೆ ಬೇಗ ಒಣಗಲ್ಲ. ಇಷ್ಟು ದಪ್ಪ ಇದ್ದರೆ ಸಾಕು. ಎಲ್ಲ ಇದೇ ಥರ ಮಾಡ್ಕೋಬೇಕು. ಇವಾಗ ನೀರಲ್ಲಿ ಹಾಕ್ಕೋಬೇಕು. ತುಂಬ ಹೊತ್ತು ಹೊರಗಡೆ ಆಲೂಗಡ್ಡೆ ಇಟ್ಟರೆ ಕಪ್ಪಗಾಗುತ್ತೆ. ಇಮ್ಡಿಯೇಟಾಗಿ ನೀರಿಗೆ ಹಾಕ್ಕೊತ ಇರ್ರಿ. ಎಲ್ಲ ಇದೇ ಥರ ಮಾಡ್ಕೋಬೇಕು. ಆಲೂಗಡ್ಡೆ ತುಂಬ ದಪ್ಪ ಸೈಜ್ ತಗೊಳಕ್ಕೆ ಹೋಗ್ಬೇಡ್ರಿ, ಮೀಡಿಯಮ್ ಸೈಜ್ ಇದ್ದರೆ ಸಾಕು. ನಾನು ಬರೀ 1 ಕೆಜಿ ಮಾಡ್ತಾ ಇರೋದು. ನೀವು ಬೇಕಾದ್ರೆ 5 ಕೆಜಿ ಮಾಡ್ಕೋಬೋದು, 10 ಕೆಜಿ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು. ನೋಡಿ ಕಾಣಿಸ್ತಾ ಇದೆಯಲ್ಲ ಹೆಂಗಿರಬೇಕು. ತುಂಬ ಮಂದಾನಿರಬಾರ್ದು, ಹಂಗಂತ ತುಂಬ ತೆಳ್ಳಗೇನಿರಬಾರ್ದು. ಎಲ್ಲ ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ನೀರಲ್ಲಿ ಒಂದು 3 ಸಲ ತೊಳ್ಕೋಬೇಕು ನೀಟಾಗಿ. ಆಲೂಗಡ್ಡೆಲಿರುವ ಹಾಲಾಂಶ ಎಲ್ಲ ಹೋಗಿ ನೀಟಾಗಿರೋವರೆಗೂ ನಾವು ತೊಳ್ಕೋಬೇಕು. ನೋಡಿ ಕಾ ತೋರಿಸ್ತಾ ಇದ್ದೀನಲ್ವಾ, ಅದೇ ಅಷ್ಟು ಅಷ್ಟು ಇದ್ದರೆ ಸಾಕು. ಎಲ್ಲ ಹೋಗೋ ಪ್ಲೇಟ್ ತಗೊಳ್ಳೋಣ. ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕು. ಒಂದು 3 ಸಲ ತೊಳ್ಕೊಂಡ್ರೆ ಸಾಕು, ಈ ಥರ ವೈಟ್ ವೈಟ್ಗಿರೋದೆಲ್ಲ ಹೋಗ್ಬೇಕು. ನೀರು ನೋಡ್ರಿ ಎಷ್ಟು ವೈಟ್ ಇದೆ ಅಂತ, ಎಷ್ಟು ವೈಟ್ ಇದೆ ಅಲ್ವಾ. ಮೂರನೇ ಸಲ ತೊಳೆದು ತೋರಿಸ್ತೀನಿ. ನೀವೇನಾದರೂ ಜಾಸ್ತಿ ಮಾಡ್ತೀನಿ ಅಂದರೆ, ಒಂದು 5 ಕೆಜಿ 10 ಕೆಜಿ ಏನೋ ಮಾಡೋಂಗಿದ್ರೆ, ನೀವು ರಾತ್ರಿ ಹೊತ್ತು ಈ ಥರ ಕಟ್ ಮಾಡಿ ನೀರಲ್ಲಿ ನೆನೆಸಿಡ್ಬೋದು. ಇವಾಗ 2ನೇ ಸಲ ತೊಳಿತಾ ಇದ್ದೀನಿ. ಮಿನಿಮಮ್ 3 ಸಲ ಅದು ತೊಳ್ಕೊಳ್ಳಬೇಕು. 3 ಸಲ ತೊಳೆದ್ರೆ ಸಾಕು, ಅದರಲ್ಲಿರುವ ವೈಟ್ ಅಂಶ ಎಲ್ಲ ಹೊರಟೋಗುತ್ತೆ. ಒಂಥರ ಬೆಳ್ಳಗ ಇರುತ್ತಲ್ವಾ, ಅದೆಲ್ಲ ಹೋಗಿ ಚೆನ್ನಾಗಿರುತ್ತೆ ಚಿಪ್ಸ್. ಆ ಥರ ಮಾಡಿಕೊಂಡ್ರೆ ನಾವು ಇವಾಗ ಸಂಬಾರ್ ಸ್ಟಾರ್ಟ್ ಆಗಿದಲ್ವಾ, ಬಿಸಿಲು ಜಾಸ್ತಿ ಇದೆ. ಬಿಸಿಲಲ್ಲಿ ನಾವು ಈ ಥರ ಚಿಪ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ವರ್ಷ ಇಡೀ ನಮಗೆ ಸ್ನ್ಯಾಕ್ಸ್ ಆಗುತ್ತೆ. ನಿಮ್ಗೆ ಬಿಸಿಲು ಅನುಕೂಲ ಇಲ್ಲ ಅಂದರೆ ಮನೆಯಲ್ಲಿ ನೆರಳಲ್ಲೇ ಒಣಸ್ಕೋಬೋದು. ಬಿಸಿಲಿದ್ರೆ ಬಿಸಿಲಿಗೆ ಹಾಕ್ಕೊಳ್ರಿ, ಇಲ್ಲ ಅಂದರೆ ನೆರಳೆಲ್ಲ ಒಣಸ್ಕೋಬೋದು. ಇವಾಗ 3ನೇ ಸಲ ತೊಳಿತಾ ಇರೋದು. ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದ್ದಲ್ವಾ, 3ನೇ ಸಲ ಮಾಡ್ತಾ ಇದ್ದೀನಿ. ನಾವು ಫಸ್ಟು ತೊಳೆದಿದ್ದಕ್ಕೂ ಇವಾಗ 3ನೇ ಸಲ ತೊಳೆದಿದ್ದಕ್ಕೆ ವ್ಯತ್ಯಾಸ ನೋಡ್ರಿ. ನೀರು ಈ ಥರ ಕ್ಲೀನಾಗಿರಬೇಕು. ಸಾಕು 3 ಸಲ ತೊಳ್ಕೊಂಡ್ರೆ. ಆಲೂಗಡ್ಡೆ ಚಿಪ್ಸು ಚಿಕ್ಕವರಿಂದ ದೊಡ್ಡವ್ರವರು ಎಲ್ಲರೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತಲ್ವಾ. ಮಕ್ಳಿಗೂ ತುಂಬ ಒಳ್ಳೆಯದು. ನಾವೆಲ್ಲ ಸ್ನ್ಯಾಕ್ಸು ಅಂಗಡೀಲಿ ತಗೊಂಬಂದು ಕೊಡ್ತೀವಿ. ನಾವು ಈ ಥರ ಆವಾಗವಾಗ ಮಕ್ಳಿಗೆ ಸ್ನ್ಯಾಕ್ಸು ಮನೆಯಲ್ಲೇ ಮಾಡಿಕೊಡೋಣ. ಮಕ್ಳ ಜೊತೆಯಲ್ಲಿ ನಾವು ತಿನ್ಬೋದು. ಒಂದು ಕಡೆ ಸ್ಟೋವ್ ಮೇಲೆ ನೀರಿಟ್ಟಿದ್ದೆ, ನೀರು ಬಿಸಿ ಆಗಲಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ರಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಕಡಿಮೆ ಇದ್ರೆ ಮತ್ತೆ ಬೇಕಾದ್ರೆ ಹಾಕ್ಕೊಳ್ಳೋಣ. ಒಂದೇ ಸಲ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಖಾರ ಬಂದು 1 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೀವು ಜಾಸ್ತಿ ಮಾಡ್ತಾ ಇದ್ದೀರ ಅಂದ್ರೆ ಜಾಸ್ತಿ ಖಾರ ಹಾಕ್ಕೊಳ್ರಿ. ಚೆನ್ನಾಗಿ ನೀರು ಬಿಸಿ ಆಗಬೇಕು. ಉಪ್ಪು ಖಾರ ಹಾಕಿದ್ಮೇಲೆ ನೀರು ಬಿಸಿ ಆಗಲಿ. ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಚೆನ್ನಾಗಿ ಬಿಸಿ ಆಗಿದೆ. ಸೈಡಲ್ಲೆಲ್ಲ ನೊರೆನೊರೆ ಥರ ಬರ್ತಾ ಇದ್ದಲ್ವಾ, ಈ ಟೈಮಲ್ಲಿ ಆಲೂಗಡ್ಡೆನ ಹಾಕ್ಕೋಬೇಕು. ಎಲ್ಲ ಇವಾಗ ಹಾಕ್ಕೊಳ್ಳೋಣ.
ಆಲದ ಚಿಪ್ಸ್ ಮಾಡೋದು ತುಂಬ ಈಸಿ, ತುಂಬ ಚೆನ್ನಾಗಿರುತ್ತೆ ಮಾಡಿಟ್ಕೊಂಡ್ರೆ. ಎಲ್ಲ ಹಾಕೊಂಡು ಹಾಕೊಂಡಿದ್ದಾಯ್ತಲ್ವಾ, ನೀವು ಸುಮ್ಮನೆ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಹೊತ್ತು ಕುದಿಸ್ಬಾರ್ದು ಬಿಸಿನೀರಲ್ಲಿ. ಈ ಥರ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ನೀರೆಲ್ಲ ಕುದಿತಾ ಇರೋ ಟೈಮಲ್ಲಿ ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದ್ದಲ್ವಾ, ಈ ಥರ ಕುದಿತಾ ಇರಬೇಕು. ತುಂಬ ಹೊತ್ತು ಬಾಯ್ಲ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇವಾಗ ಸ್ಟೌವ್ ಆಫ್ ಮಾಡ್ಕೊಳ್ರಿ, ಸಾಕು. ತೋರಿಸ್ತೀನಿ ನಿಮಗೆ ಹೆಂಗೆ ಬಂದಿದೆ ಅಂತ. ಒಂದು ತೆಗೆದು ಚೆಕ್ ಮಾಡ್ಕೊಳ್ಳೋಣ, ಬಿಸಿ ಇದೆ. ಚೆಕ್ ಮಾಡ್ಕೊಳ್ರಿ, ಈ ಥರ ಬೆಂಡ್ ಮಾಡಿದ್ರೆ ಕಟ್ ಆಗಬಾರ್ದು, ಆವಾಗ ಕರೆಕ್ಟಾಗಿದೆ ಅಂತ. ಈ ಟೈಮಲ್ಲಿ ಸ್ಟೌವ್ ಆಫ್ ಮಾಡ್ಕೋಬೇಕು. ಇವಾಗೆಲ್ಲ ಸೋದಿಸ್ಕೋಬೇಕು. ಇವಾಗ ನೀರೆಲ್ಲ ಸೋದಿಸ್ಕೊಳ್ಳೋಣ. ಸ್ಟೌವ್ ಆಫ್ ಮಾಡಿದ ತಕ್ಷಣ ನೀರು ಬಗ್ಸ್ಬಿಡ್ರಿ ಬಿಸಿನೀರು. ಬಿಸಿನೀರಲ್ಲಿದ್ದರೆ ಆಲೂಗಡ್ಡೆ ಚಿಪ್ಸು ನುಣ್ಣಗಾಗೋಗುತ್ತೆ. ಬಿಸಿನೀರಲ್ಲಿ ಹಾಗೆ ಇಡಕ್ಕೆ ಹೋಗ್ಬೇಡ್ರಿ, ಹಾಗೆ ಇಟ್ಟರೆ ಆಲೂಗಡ್ಡೆ ಚಿಪ್ಸು ಬೇಗ ನುಣ್ಣಗಾಗೋಗುತ್ತೆ. ಬಿಸಿ ಇರುತ್ತಲ್ವ ನೀರು, ನುಣ್ಣಗಾಗೋಗುತ್ತೆ. ಇಮ್ಡಿಯೇಟಾಗಿ ನಾವು ಈ ಥರ ನೀರೆಲ್ಲ ಸೋದಿಸ್ಕೋಬೇಕು. ಈ ಥರ ನೀರೆಲ್ಲ ಸೋದಿಸಿ ತಣ್ಣಗಾದ್ಮೇಲೆ ಒಣಗಾಕೊಳ್ಳೋಣ. ತಣ್ಣಗಾದ್ಮೇಲೆ ನೀವು ಮನೆಯಲ್ಲಿ ಬೇಕಾದರೂ ಒಣಸ್ಕೋಬೋದು, ಇಲ್ಲ ಬಿಸಿಲಿಗಾದರೂ ಹಾಕ್ಕೋಬೋದು. ಬಿಸಿಲಿದ್ದರೆ ಬಿಸಿಲಿಗೆ ಹಾಕ್ಕೊಳ್ರಿ. ನಾನು ಮನೆಯಲ್ಲೇ ಒಣಗಿಸ್ತಾ ಇದ್ದೀನಿ. ಮನೆಯಲ್ಲಾದರೆ ಒಂದು 3 ದಿನ ಆಗುತ್ತೆ ಒಣಗೋದು, ಅದೇ ಬಿಸಿಲಲ್ಲಾದರೆ 2 ಡೇಸ್ ಸಾಕು. ಎಲ್ಲ ಈ ಥರ ಹಾಕ್ಕೋಬೇಕು. ಎಲ್ಲ ಒಂದು ಬೆಡ್ಶೀಟ್ ಮೇಲೆ ಹಾಕ್ತಾಯಿದ್ದೀನಿ ನಾನು. ಒಂದು ಕಾಟನ್ ಬಟ್ಟೆ ತಗೊಳ್ರಿ, ಅದ್ರ ಮೇಲೆ ಹಾಕ್ಕೊಳ್ರಿ. ಒಂದಕ್ಕೊಂದು ಅಂಟ್ಕೊಂಡಿರಬಾರ್ದು, ಒಂದೊಂದೇ ತೆಗೆದು ಈ ಥರ ಎಲ್ಲ ಬಿಸಿಲಿಗಾದ್ರೆ ಹಾಕ್ಕೊಳ್ರಿ, ಇಲ್ಲ ನೆರಳಲ್ಲಿ ಬೇಕಾದ್ರೆ ಹಾಕ್ಕೋಬೋದು. ಬಿಸಿಲು ಇದೆ ಅಂದರೆ ನೀವು ಬಿಸಿಲಿಗೆ ಹಾಕ್ಕೊಳ್ರಿ. ನಿಮ್ಮ ಮನೆ ಹತ್ರ ಇವಾಗ ಬಿಸಿಲಿಲ್ಲ ಅಂದರೆ ಮನೆಯೆಲ್ಲ ಒಣಸ್ಕೋಬೋದು. ಮನೆಯಲ್ಲಾದರೆ ಒಂದು 3 ಡೇಸ್ ಆಗಬೇಕು, 3 ಡೇಸ್ ಇರಬೇಕು. ಅದೇ ಬಿಸಿಲಲ್ಲಾದರೆ 2 ಡೇಸ್ ಸಾಕು. ಬಿಸಿಲಿದ್ದರೆ ಬಿಸಿಲಿಗೆ ಹಾಕ್ಕೊಳ್ರಿ. ನಾನು ಮನೆಯಲ್ಲಿ ಹಾಕ್ಕೊಂಡಿದ್ದೀನಿ. ಎಲ್ಲ ಒಣಗಾಕಿದ್ದಾಯಿತು. ಇದು ನೆಕ್ಸ್ಟ್ ಡೇ ತೋರಿಸ್ತಾ ಇರೋದು ನಿಮಗೆ, 2ನೇ ದಿನ. ಇದು ಎಲ್ಲ ಒಣಗಿದೆ ನೋಡಿ, ಎಲ್ಲ ಒಣಗಿದೆ. ಯಾವುದೋ ಸ್ವಲ್ಪ ಮಂದಕ್ಕೆ ದಪ್ಪ ಇರೋದು ಮಾತ್ರ ಒಣಗಿಲ್ಲ, ಮಿಕ್ಕಿದ್ದೆಲ್ಲ ಒಣಗಿದೆ, ಎಲ್ಲ ಡ್ರೈ ಆಗಿದೆ ನೋಡ್ರಿ, ಕಾಣಿಸ್ತಾ ಇದೆಲ್ಲ. ಸ್ವಲ್ಪ ದಪ್ಪ ದಪ್ಪ ಇರೋದು ಮಾತ್ರ ಒಣಗಿಲ್ಲ ಅಷ್ಟೇ, ಮಿಕ್ಕಿದ್ದೆಲ್ಲ ಒಣಗಿದೆ. ಇದು 2ನೇ ದಿನ. ನೆಕ್ಸ್ಟ್ 3ನೇ ದಿನ ನೋಡಿ, ಎಲ್ಲ ಫುಲ್ಲು ಒಣಗಿದೆ. ಹೆಂಗೆ ಒಣಗಿದೆ ಅಂತ ನಿಮಗೆ ಸೌಂಡ್ ಕೇಳಿಸ್ತಾ ಇದಲ್ವಾ, ತುಂಬ ಚೆನ್ನಾಗಿ ಒಣಗಿದೆ. ಈ ಥರ ಒಣಗಬೇಕು. ನೀವು ಬಿಸಿಲಿದ್ದರೆ 2 ದಿನ ಸಾಕು, 2 ದಿನ ಬಿಸಿಲು ಹಾಕ್ಕೊಂಡ್ರೆ ಸಾಕು. ನಾನು ನೆರಳಲ್ಲಿ ಹಾಕಿ ಈ ಥರ 3 ಡೇಸ್ ಆಯಿತು. ನಾನು ನಿಮಗೆ ಎಣ್ಣೆಲಿ ಫ್ರೈ ಮಾಡಿ ತೋರಿಸ್ತೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ, ಸೂಪರಾಗಿ ಬರ್ತಾಯಿದೆ. ಈ ಥರ ಮಾಡಿಟ್ಕೊಂಡ್ರೆ ವರ್ಷ ಎಲ್ಲ ಮಕ್ಳಿಗೂ ಸ್ನ್ಯಾಕ್ಸ್ ಆಗುತ್ತೆ, ನಮಗೂ ಸ್ನ್ಯಾಕ್ಸ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತವೆ ಮಕ್ಳು ತಿನ್ನಕ್ಕಿದು. ತುಂಬ ಈಸಿ ಅಲ್ವಾ? ಬಿಸಿಲಿದ್ದರೆ ಬಿಸಿಲಿಗೆ ಹಾಕ್ಕೊಳ್ರಿ ಖಂಡಿತ, ಬಿಸಿಲು ಇಲ್ಲದೆ ಇರೋರು ಮಾತ್ರ ಮನೆಯಲ್ಲಿ ಹಾಕ್ಕೊಳ್ರಿ. ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ. ನಾವು ಉಪ್ಪು ಖಾರ ಆವಾಗಲೇ ಹಾಕಿದ್ವಲ್ಲ ನೀರಲ್ಲಿ, ಇವಾಗ ಬೇಕಾದರೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೋಬೋದು, ಇಲ್ಲ ಹಾಗೆ ಬೇಕಾದರೆ ತಿನ್ಬೋದು. ನಾನು ಸ್ವಲ್ಪ ಉಪ್ಪು ಖಾರ ಹಾಕ್ಕೊತಾ ಇದ್ದೀನಿ, ಬೇಕಿದ್ರೆ ಹಾಕ್ಕೊಳ್ರಿ, ಇಲ್ಲ ಅಂದ ಅವಶ್ಯಕತೆ ಇಲ್ಲ. ನೋಡಿ ಫ್ರೆಂಡ್ಸ್ ಕೈಯಲ್ಲಿ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಪುಡಿ ಆಗ್ತಾಯಿದೆ, ತುಂಬ ಚೆನ್ನಾಗಿದೆ. ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದ್ದಲ್ವಾ? ಖಂಡಿತ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆಲೂ ಚಿಪ್ಸ್ ಮಾಡೋದು ತುಂಬ ಈಸಿಯಾಗಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಆಲೂಗಡ್ಡೆ ಚಿಪ್ಸ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ ನೀವೇನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನಾನು ಇನ್ನೊಂದು ವೀಡಿಯೋಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಬಾಯ್.